ಇನ್ನು ಮೋದಿ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಅಂದರೆ ವೋಟಿಂಗ್ ವಿಚಾರವಾಗಿ ಮಾತನಾಡಿದ್ರು. ರಾಜಕಾರಣದ ವಿಚಾರವಾಗಿ ದಾಳಿ ಮುಸಲ್ಮಾನರ ಮೇಲೆ ಮೋದಿ ಚುನಾವಣೆ ಮಾಡ್ತಾವ್ರೆ, ಓಟು ತೆಗೆದುಕೊಳ್ಳಬೇಕು ಅಂತೇಳಿ ಇನ್ನೇನು ಮಾತನಾಡುವುದಲ್ಲ. ಮೋದಿಯವರ ಹೆಂಡತಿಯ ಮಂಗಲಸೂತ್ರವನ್ನು ಕಿತ್ತಿದವರು ಯಾರು ಅಂತ ಗಂಗಾವತಿಯಲ್ಲಿ MLC ವಿ ಕೆ ಹರಿಪ್ರಸಾದ್ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಪುಲ್ವಾಮಾದಲ್ಲಿ ಸೈನಿಕರು ಸತ್ತಾಗ ಅವರ ಹೆಂಡತಿಯ ಮಂಗಲಸೂತ್ರವನ್ನು ಕಿತ್ತುಕೊಂಡವರು ಯಾರು? ಗಡಿಭಾಗದಲ್ಲಿ 700 ಜನ ರೈತರು ಸತ್ತಾಗ ಅವರ ಮಂಗಲಸೂತ್ರವನ್ನು ಕಿತ್ತಿದವರು ಯಾರು ಅಂತೇಳಿ, ಮಾಂಸ ಮೀನು ತಿನ್ನಬೇಡಿ ಅಂಥೇಳಿ ಸಂವಿಧಾನದಲ್ಲಿ ಏನಾದರೂ ಹೇಳಿದಾರ, ಯಾರು ಹೇಳಿದ್ದು ಅಂಥೇಳಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಹರಿಪ್ರಸಾದ್ ಅವರು. ಸೊ ತಾಳಿ ಮುಸಲ್ಮಾನರ ಮೇಲೆ ಮೋದಿ ಚುನಾವಣೆಯನ್ನು ಮಾಡ್ತಿದ್ದಾರೆ ಹೊರತು ಅಭಿವೃದ್ಧಿಯ ಕೆಲಸದಲ್ಲಿ ಅಥವಾ ತಮ್ಮ ಕೆಲಸವನ್ನು ಇಟ್ಕೊಂಡು ನಾವು ಈ ರೀತಿಯಾಗಿ ಮಾಡ್ತಿದ್ದೀವಿ ಅಂಥೇಳಿ ಅವರ ಅಭಿವೃದ್ಧಿಯ ಮೇರೆಗೆ ಚುನಾವಣೆಯನ್ನು ಎದುರಿಸ್ತಾ ಇಲ್ಲ ಅಂಥೇಳಿ ಆಕ್ರೋಶವನ್ನು ಅವರು ಹಾಕಿದರು. ಓಟು ತೆಗೆದುಕೊಳ್ಳಬೇಕು ಅಂಥೇಳಿ ಏನೇನು ಮಾತನಾಡುವುದಲ್ಲ, ಮೋದಿಯವರ ಹೆಂಡತಿಯ ಮಂಗಲಸೂತ್ರ ಕಿತ್ತಿದವರು ಯಾರು ಅಂಥೇಳಿ ಈ ರೀತಿಯಾಗಿ ಮಾತನಾಡಿದ್ದಾರೆ ಗಂಗಾವತಿಯಲ್ಲಿ. ನೋಡಿ, ಬಹಳ ಮುಖ್ಯವಾಗಿ ಇವತ್ತು ಗಂಗಾವತಿಯಲ್ಲಿ ಹರಿಪ್ರಸಾದ್ ಅವರ ಪ್ರಶ್ನೆಗಳು ಅಥವಾ ಅವರ ಹೇಳಿಕೆಗಳು, ಇದು ತಾಳಿ ಮತ್ತು ಮುಸಲ್ಮಾನರ ಮೇಲೆ ಮೋದಿ ಮಾಡ್ತಾ ಇರುವಂಥದ್ದು ಚುನಾವಣೆ ಇದು, ಅಂದರೆ ಅಭಿವೃದ್ಧಿಯ ಮುಖಾಂತರ ತಾವು ಕೆಲಸ ಮಾಡಿರೋದನ್ನು ಅದರ ಮುಂದೆ ಇಟ್ಟು ಆ ರೀತಿಯ ಚುನಾವಣೆಯನ್ನು ಇವರು ಎದುರಿಸ್ತಾ ಇಲ್ಲ, ಅಂದರೆ ಬೇಕಾಬಿಟ್ಟಿಯಾಗಿ ಸ್ಟೇಟ್ಮೆಂಟನ್ನು ಕೊಡೋದು, ಇಲ್ಲದೇ ಇರೋದನ್ನು ಕ್ರಿಯೇಟ್ ಮಾಡೋದು, ಆ ರೀತಿಯ ಹೇಳಿಕೆಗಳು ಇಲ್ಲಿ ಸರಿಯಲ್ಲ ಅಂತೇಳಿ, ಅಂದರೆ ಓಟ್ ತೆಗೆದುಕೊಳ್ಬೇಕು ಅಂಥೇಳಿ ಏನೇನು ಮಾತನಾಡೋದಲ್ಲ ಅಂತ ಈ ರೀತಿಯಾಗಿ ಇವರು ಹೇಳ್ತಾ ಇದ್ದಾರೆ. ಮೋದಿಯವರ ಹೆಂಡತಿಯ ಮಂಗಲಸೂತ್ರ ಕಿತ್ತಿದವರು ಯಾರು ಅಂತೇಳಿ ಗಂಗಾವತಿಯಲ್ಲಿ MLC ವಿ ಕೆ ಹರಿಪ್ರಸಾದ್ ಅವರ ಪ್ರಶ್ನೆ ಇದು. ಅಂದರೆ ಪುಲ್ವಾಮಾದಲ್ಲಿ ಸೈನಿಕರು ಸತ್ತಾಗ ಅವರ ಹೆಂಡತಿಯ ಮಂಗಲಸೂತ್ರವನ್ನು ಕಿತ್ಕೊಂಡವರು ಯಾರು? ಗಡಿಭಾಗದಲ್ಲಿ 700 ಜನ ಸತ್ತರಲ್ಲ ರೈತರು, ಅವರ ಮಂಗಲಸೂತ್ರವನ್ನು ಕಿತ್ಕೊಂಡಿದವರು ಯಾರು ಅಂಥೇಳಿ, ಜೊತೆಗೆ ಮಾಂಸ ಮೀನು ತಿನ್ನಬೇಡಿ ಅಂಥೇಳಿ ಎಲ್ಲಿದೆ ಸಂವಿಧಾನದಲ್ಲಿ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.